ಸರ್ ಯಾವುದು ಬೇರೆ ಲೋಪದೋಷಗಳಿಲ್ಲ. ಈ ಅವರು ಹಿಂದಿನ ಸಲ ಎಂ ಎಲ್ ಎ ಇಲೆಕ್ಷನ್ ಅಲ್ಲಿ ಸೋಲೋದಿಕ್ಕೆ ಏನೋ ಈ ಬಿಟ್ಟಿ ಬಾಗಿಗಳಿಂದ ಸೋತಿದಾರಷ್ಟೇ. ಅದು ಬಿಟ್ಟು ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸದ ನೋಡಿ ಈ ಸಲ ಅವರೇ ಒನ್ ವೇ ಆಗಿ ಜನರೇ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರೇ ಅರಿತು ಒಂದೇ ಇದರಲ್ಲಿ ವೋಟ್ ಹಾಕಿ ವೋಟ್ ಮಾಡಿದ್ದಾರೆ ಸರ್. ಗ್ಯಾರಂಟಿಯಿಂದ ಸೋತಿದ್ದಾರೆ, ಗ್ಯಾರಂಟಿ ಕೊಟ್ಟಿರೋ ಸರ್. ಲಾಸ್ಟ್ ಟೈಮ್ ಗ್ಯಾರಂಟಿಗಳಿಂದಲೇ ಸೋತಿದ್ದು ಸರ್. ಓಕೆ, ಈಗ ಎದುರಾಗಿ ನೀವು ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ರೆ ಗೆದ್ದು ಬಂದ ನಂತರ ಮೊದಲನೇದಾಗಿ ಇಂಥದ್ದೊಂದು ಕೆಲಸ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗ್ತದೆ. ಯಾವ ಕೆಲಸ ಮಾಡ್ಕೊಳ್ಳೋಕೆ ಸರ್? ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಾವರಿ ಬೇಕು ಸರ್. ಇವಾಗ ಆಲ್ರೆಡಿ ತಂದಿದ್ದಾರೆ ಅವರು ಎಚ್ ಎನ್ ವ್ಯಾಲಿ, ಅದೇ ನೀರಿಲ್ಲ ಅಂತ ಹೇಳಿದ್ರು ನಮ್ಗೆ ಚಿಕ್ಕಬಳ್ಳಾಪುರಕ್ಕೆ. ಆ ನೀರಿಲ್ಲ ಅಂತ ಹೇಳಿದ್ರೆ ಈಗ ಬೆಂಗಳೂರಲ್ಲೇ ಹಾಹಾಕಾರ ಆಯ್ತು ನೀರಿಗೆ. ಆದ್ರೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾವುದೇ ನೀರಿಗೆ ಹಾಹಾಕಾರ ಇಲ್ಲ. ಈ ಬೇಸಿಗೆಯಲ್ಲಿ ಈ ಉರುಬಿಸಲಲ್ಲೂ ಯಾವುದೇ ನೀರಿಗೆ ಹಾಹಾಕಾರ ಇರಲಿಲ್ಲ. ಅಷ್ಟು ಜೋರಾಗಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ, ನೀರು ತಂದಿರೋ ಮಹಾನ್ ವ್ಯಕ್ತಿ ಅವರೇ. ನರೇಂದ್ರ ಮೋದಿ ಅವರು ಮತ್ತೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಜೊತೆ ಸೇರಿದ್ರೆ ದೇಶಕ್ಕೆ ಒಂದು ಒಳ್ಳೇದಾಗ್ತದೆ ಅಂತ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಈ ಮಧ್ಯೆ ಕುಮಾರಣ್ಣ ಅವರ ಸೇವೆ ಇಷ್ಟು ಮಟ್ಟಿಗೆ ನಿಮ್ಗೆ ತಲುಪಿದೆ? ಕುಮಾರಣ್ಣನವರು ಇದು ಜಿಲ್ಲೆ ಮಾಡಿದ್ದು, ಜಿಲ್ಲೆ ಮಾಡಿ ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅವರು ಅನುದಾನ ಕೊಟ್ಟಿದ್ದಾರೆ. ಅವ್ರು ನಾವು ಮರೆಯಂಗಿಲ್ಲ, ಜಿಲ್ಲೆ ಮಾಡಿದ್ದೆ ಕುಮಾರಣ್ಣ ಅವರು. ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದ ನಂತರ ನೀರಾವರಿ ವ್ಯವಸ್ಥೆ ಬಗ್ಗೆ ಮಾಡಬೇಕು. ನನ್ನ ಒಂದು ಪ್ರಶ್ನೆ ಇದೆ, ಎಲ್ಲಿಗೋ ಕಳಿಸೋದಿಲ್ಲ ಅಂತ ಮಾಹಿತಿ ಬರ್ತಿದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ರೆ ನಾವ್ ಎಲ್ಲಿಗೋ ಕಳಿಸೋದಿಲ್ಲ ಅಂತ ಯಾರೋ ಹೇಳಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಿ? ಈಗ ಒಂದು ಮಾತು ಹೇಳ್ತೀನಿ, ನೂರು ಜನ ನೂರ್ ತರ ಹೇಳಿ, ಎಲ್ಲೂ ಕಳ್ಸಲ್ಲ. ನೀವು ಹೋಗ್ತಾ ಇದಾರಲ್ವಾ, ಯಾರೇನ್ ಕಳ್ಸೋದು? ಜನರ ನಿರ್ಧಾರ ಅದು, ಜನರೇ ಕಳಿಸ್ತಾ ಇದಾರೆ. ನಾನು ಒಬ್ಬರು ನಿಲ್ಸಕ್ಕಾಗತ್ತಾ? ಯಾರ ಕೈಯಲ್ಲೂ ಆಗಲ್ಲ. ಆಲ್ರೆಡಿ ಅವ್ರು ಯಾರು ನಿಲ್ಸ್ಬೇಕು ಅಂತ ಹೇಳಿದ್ರೆ ಅವರೇ ನಿಂತೋಗಿದ್ದಾರೆ, ಅವರೇ ನಿಂತೋಗಿದ್ದಾರೆ. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಅವ್ರಿಗೂ ವೈಯಕ್ತಿಕ ಮಾಡ್ಬೇಕು. ನಾವು ಜನರು ನಿರ್ಧಾರ ಮಾಡಿ ನಮ್ಮ ನಾಯಕನ್ನ ಕಳಿಸ್ತಾ ಇದ್ದೀವಿ.